ಎಲ್ರಿಗೂ ನಮಸ್ಕಾರ. ಇವತ್ತು ಒಂದಷ್ಟು ಗೊಂದಲದ ವಾತಾವರಣ, ಅಂದರೆ ಈ ಒಂದು ಸ್ಯಾಗ್ರಿಗೇಷನ್ ವಿಚಾರ ಬಂದಾಗ, ಏನು ಡ್ರೈ ವೇಸ್ಟ್ ಇರ್ಬೋದು, ವೆಟ್ ವೇಸ್ಟ್ ಇರ್ಬೋದು, ಇದರ ವಿಚಾರ ಬಂದಾಗ ಸ್ವಲ್ಪ ಜನರಲ್ಲಿ, ಹೆಚ್ಚಾಗಿ ಎಲ್ರಿಗೂ ತಿಳಿದಿದೆ, ಎಲ್ರಿಗೂ ಗೊತ್ತಾಗಿರುವಂಥ ವಿಷಯ, ಆದರೆ ಕೆಲವರಿಗೆ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಕೋರ್ಟಿಂದ ಇರ್ಬೋದು, ಕೋರ್ಟ್ ಆದೇಶ, ಏನು ನ್ಯಾಯಾಲಯದ ತೀರ್ಪು ಇರ್ಬೋದು, ಅದೇ ರೀತಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇರ್ಬೋದು, ಒಂದು ಆದೇಶವನ್ನು ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಆಯುಕ್ತರು ಈಗಾಗಲೇ ಒಂದು ಹೊಸ ಗೈಡ್ಲೈನ್ಸನ್ನು, ಏನು ಈ ಒಂದು ಸ್ಯಾಗ್ರಿಗೇಷನ್ ವಿಚಾರದಲ್ಲಿರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿರ್ಬೋದು, ಒಂದು ಗೈಡ್ಲೈನ್ಸನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಏನು ನಮ್ಮ ವೇಸ್ಟ್ ಇದೆ, ಮನೆಯ ವೇಸ್ಟ್ ಇದೆ, ಏನು ಕಿಚನ್ ವೇಸ್ಟ್ ಇರಬಹುದು, ಏನು ಅದನ್ನು ನಾವು ವಿಂಗಡಣೆ ಮಾಡುವಂಥದ್ದು, ಒಂದು ಡ್ರೈ ವೇಸ್ಟ್, ಅದೇ ರೀತಿ ಒಂದು ವೆಟ್ ವೇಸ್ಟ್ ಆಗಿ ವಿಂಗಡಣೆ ಮಾಡುವಂಥದ್ದು, ಅದೇ ರೀತಿ ಸ್ಯಾನಿಟರಿ ವೇಸ್ಟನ್ನು ವಿಂಗಡಣೆ ಮಾಡುವಂಥದ್ದು. ಅದು ಯಾವ ರೀತಿ ಹೋಗುತ್ತೆ ಅಂದರೆ, ಮಂಗಳೂರು ಮಹಾನಗರ ಪಾಲಿಕೆಗೆ ಗುತ್ತಿಗೆದಾರರಾಗಿ, ಏನು ವೇಸ್ಟ್ ಪಿಕ್ ಮಾಡುವಂಥ ಗುತ್ತಿಗೆದಾರರಾಗಿ ಆ್ಯಂಟನಿ ವೇಸ್ಟ್ನವರು ನಮ್ಮ ನಮ್ಮ ಮನೆಗೆ ಬಂದು ವೇಸ್ಟನ್ನು ಕಲೆಕ್ಟ್ ಮಾಡುವಂಥದ್ದು. ಸೋಮವಾರದಿಂದ ಭಾನುವಾರದವರೆಗೆ ಡೈಲಿ ಅವರು ಬಂದು ವೇಸ್ಟ್ ಕಲೆಕ್ಷನನ್ನು ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂದರೆ, ಶುಕ್ರವಾರ ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಶುಕ್ರವಾರದ ಒಂದು ದಿವಸ ನಾವು ಡ್ರೈ ವೇಸ್ಟನ್ನು ಕೊಡುವಂಥದ್ದು. ಡ್ರೈ ವೇಸ್ಟ್ ಅಂದರೆ ಪ್ಲಾಸ್ಟಿಕ್ಸ್ ಇರುತ್ತೆ, ಪೇಪರ್ಸ್ ಇರುತ್ತೆ, ಬಾಟಲ್ಸ್ ಇರುತ್ತೆ, ಅದೆಲ್ಲ ಶುಕ್ರವಾರ ದಿವಸ ನಾವು ಒಂದು ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಅದನ್ನು ಕೊಡಬಹುದು, ಅದನ್ನು ಅವರು ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು ವೆಟ್ ವೇಸ್ಟ್ ಬರುವಂಥದ್ದು, ಅದು ಸೋಮವಾರದಿಂದ ಭಾನುವಾರವರೆಗೆ ಕಲೆಕ್ಷನ್ ಮಾಡ್ತಾರೆ, ಆದರೆ ಶುಕ್ರವಾರದ ಒಂದು ದಿವಸ ಬಿಟ್ಟು ಆ ಶುಕ್ರವಾರ ದಿವಸ ಡ್ರೈ ವೇಸ್ಟನ್ನು ಮಾತ್ರ ತಗೊಳ್ತಾರೆ ಅವರು. ಈ ವೆಟ್ ವೇಸ್ಟ್ ಏನಿದೆ ಅದನ್ನು ನಾವು ನಮ್ಮ ಏನು ವೇಸ್ಟ್ ಬಕೆಟ್ಸ್ ಇರ್ಬೋದು, ಡಸ್ಟ್ ಬಿನ್ಸ್ ಇರ್ಬೋದು, ಅದರಲ್ಲಿ ನಾವು ನಮ್ಮ ನಮ್ಮ ಕಂಪೌಂಡಲ್ಲಿ ಇಡಬೇಕಾಗಿರುವಂಥದ್ದು, ಅದನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕಿದರೆ ಖಂಡಿತವಾಗಿ ಅವರು ಕಲೆಕ್ಷನ್ ಮಾಡೋದಿಲ್ಲ. ಯಾಕೆಂದರೆ ಏನು ಪಚ್ಚನಾಡಿಯಲ್ಲಿ ನಮಗೆ ಗೊತ್ತಿರುವಂಥದ್ದು, ಅಲ್ಲಿ ನಡೆದಿರುವಂಥ ದುರಂತ, ಏನು ಹೋದೋಷ ನಡೆದಿರುವಂಥ ದುರಂತ ನಮಗೆಲ್ಲೂ ಗೊತ್ತಿರುವಂಥದ್ದು, ಇದಕ್ಕೆಲ್ಲ ನಾವೇ ಜವಾಬ್ದಾರಿಯನ್ನು ನಾವು ತಗೊಳ್ಬೇಕಾಗತ್ತೆ. ಯಾಕಂದರೆ ನಾವು ಕಲಿಸಿರುವಂಥ ಈ ಮಿಕ್ಸ್ಡ್ ಕಸದಿಂದಾಗಿ ಇಂಥದ್ದೆಲ್ಲ ಏನು ದುರಂತ ಎಲ್ಲ ಆಗಿರುವಂಥದ್ದು. ಆದ್ದರಿಂದ ನಮ್ಮ ಸಾಮಾಜಿಕ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ಕೂಡ ನಾವು ಪಾಲನೆ ಮಾಡಬೇಕಾದ್ರೆ ಈ ರೀತಿ ನಾವು ಏನು ಕಸ ವಿಂಗಡಣೆ ಮಾಡಬೇಕು. ಈ ವೆಟ್ ವೇಸ್ಟ್ ಏನಿದೆ ಅದನ್ನು ನಾವು ನಮ್ಮ ಡಸ್ಟ್ಬಿನಲ್ಲಿ ಇಡುವಂಥದ್ದು ಅಥವಾ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡದೆ ಬಕೆಟ್ಸಲ್ಲಿ ಇಡ್ಬೋದು, ಅದನ್ನು ಇವರು ಕಲೆಕ್ಷನ್ ಮಾಡ್ತಾರೆ. ಇದು ಸೋಮವಾರದಿಂದ ಭಾನುವಾರ ಶುಕ್ರವಾರ ಒಂದು ದಿವಸ ಬಿಟ್ಟು. ಅದೇ ರೀತಿ ಏನು ಸ್ಯಾನಿಟರಿ ವೇಸ್ಟ್ ಇದೆ ಅದನ್ನು ಡೈಲಿ ಕಲೆಕ್ಷನ್ ಮಾಡ್ತಾರೆ. ಸ್ಯಾನಿಟರಿ ವೇಸ್ಟನ್ನು ಕೂಡ ನಾವು ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಇಟ್ಟುಬಿಟ್ರೆ ಅಲ್ಲಿ ಅದನ್ನು ಏನಾಗುತ್ತೆ ಅಂದರೆ, ಈ ಆ್ಯಂಟನಿ ವೇಸ್ಟ್ನವರು ಅದು ವೆಟ್ ವೇಸ್ಟ್ ಅಂತ ಅವರು ತಗೊಂಡು ಅದನ್ನು ಬಿಟ್ಟು ಬಿಡುವಂಥ ಚಾನ್ಸಸ್ಗಳಿವೆ. ಅದಕ್ಕಾಗಿ ಸ್ಯಾನಿಟರಿ ವೇಸ್ಟ್ ಇರುವಾಗ ಐದರ್ ನಾವು ಏನು ಆ್ಯಂಟನಿ ವೇಸ್ಟ್ನವರ ಗಾಡಿ ಬಂದಾಗ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಅದನ್ನು ಕೊಡ್ಬೋದು, ಪ್ಲಾಸ್ಟಿಕಲ್ಲಿ ಹಾಕಿ ಅಥವಾ ಏನಾದರೂ ಒಂದು ಪೇಪರಲ್ಲಿ ಕವರ್ ಸುತ್ತಿ ಅದನ್ನು ಕೊಡುವಂಥದ್ದು ವ್ಯವಸ್ಥೆ ಮಾಡ್ಬೋದು. ಸ್ಯಾನಿಟರಿ ವೇಸ್ಟನ್ನು ಡೈಲಿ ಆ್ಯಂಟನಿ ವೇಸ್ಟ್ನವರು ಕಲೆಕ್ಟ್ ಮಾಡಲೇಬೇಕು. ಈ ಥರ ನಾವು ಕಸ ವಿಂಗಡಣೆಯನ್ನು ಮಾಡಿ, ವಿಲೇವಾರಿಯನ್ನು ಸರಿಯಾಗಿ ಮಾಡಿ ಅವರಿಗೆ ನಾವು ನಮ್ಮ ನಮ್ಮ ಕಂಪೌಂಡ್ನಲ್ಲಿ ಇಟ್ಟರೆ ಖಂಡಿತವಾಗಿ ಅವರು ಕಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಇದನ್ನು ಅವರು ಕಲೆಕ್ಟ್ ಮಾಡದಿದ್ದಲ್ಲಿ ದಯವಿಟ್ಟು ನಿಮ್ಮ ನಿಮ್ಮ ವಾರ್ಡಿನ ಒಬ್ಬೊಬ್ಬರು, ಒಂದೊಂದು ವಾರ್ಡಿಗೆ ಒಬ್ಬೊಬ್ಬರು ಆ್ಯಂಟನಿ ವೇಸ್ಟ್ನ ಸೂಪರ್ವೈಸರ್ಗಳಿರುತ್ತಾರೆ, ಅವರ ನಂಬರ್ ತಾವು ತಗೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಒಂದು ವೇಳೆ ಅವರು ರೆಸ್ಪಾಂಡ್ ಮಾಡಿಲ್ಲದೆ ನಿಮ್ಮ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತಹ ಕಾರ್ಪೊರೇಟರ್ಗಳಿಗೆ ಈ ವಿಷಯವನ್ನು ತಿಳಿಸಿ. ಖಂಡಿತವಾಗಿಯೂ ಗೈಡ್ಲೈನ್ಸ್ ಪ್ರಕಾರ ಇದನ್ನು ಅವರು ಕಲೆಕ್ಟ್ ಮಾಡಲೇಬೇಕು. ಏನು ನಾವು ಕಸದ ತ್ಯಾಜ್ಯವನ್ನು ತಗೊಂಡು ಹೋಗೋದಕ್ಕೆ ನಾವು ಏನು ಟ್ಯಾಕ್ಸ್ ಕಟ್ತೇವೆ, ಅದು ಇದಕ್ಕಾಗಿಯೇ ನಾವು ಕಟ್ಟಿರುವಂಥದ್ದು. ಆದುದರಿಂದ ನಮಗೆ ಕಂಪ್ಲೀಟ್ ರೈಟ್ ಇದೆ ಅವರ ಹತ್ರ ಕೇಳುವಂಥದ್ದು. ನಾವು ಆ್ಯಸ್ ಅ ಪಬ್ಲಿಕ್ ನಾವು ಇದನ್ನು ಕೇಳಲೇಬೇಕಾಗತ್ತೆ. ಅದೇ ರೀತಿ ಈಗ ನಾವು ಹೆಚ್ಚಾಗಿ ನೋಡುವಾಗ, ಈಗ ಒಂದು ವಾರದಲ್ಲಿ ನಾವು ತುಂಬಾ ಈ ಒಂದು ಏನು ಕಸ ವಿಂಗಡಣೆಯ ಕೆಲಸ ಕಾರ್ಯಗಳು ಪಬ್ಲಿಕ್ನವರು ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಜಾಗದಲ್ಲಿ ನಾವು ಈಗಲೂ ಕೂಡ ಕೆಲವು ಬ್ಲ್ಯಾಕ್ ಸ್ಪಾಟ್ಗಳನ್ನು ನೋಡ್ಬೋದು. ಹೋದ ವರ್ಷ ಅಂತೂ ನಾವು ನೋಡಿದ್ದೀವಿ, ಏನು ಸ್ವಚ್ಛ ಭಾರತ್ ಅಭಿಯಾನ ಆದಾಗ ನಮ್ಮ ಸ್ವಚ್ಛ ಮಂಗಳೂರು ರಾಮಕೃಷ್ಣ ಮಠ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಎನ್ ಜಿ ಒನವರು ಈ ಒಂದು ಬ್ಲ್ಯಾಕ್ ಸ್ಪಾಟ್ಗಳನ್ನು ಕ್ಲಿಯರ್ ಮಾಡುವಂಥದ್ದು, ಗಾರ್ಡನ್ ಮಾಡುವಂಥದ್ದೆಲ್ಲ ನೋಡಿದ್ದೇವೆ. ಆದರೆ ಈಗ ನಾವು ಒಂದು ಕೆಲವೊಂದು ಜಾಗದಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ವಾರ್ಡ್ಗಳಲ್ಲಿ ಕೆಲವೊಂದು ಕಾಲೋನೀಸ್ಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಾಗತ್ತೆ. ಯಾಕೆ ಈ ಬ್ಲ್ಯಾಕ್ ಸ್ಪಾಟ್ ಆಗ್ತಾ ಇರುತ್ತೆ, ಅದರ ಬಗ್ಗೆ ನಾವು ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ನಾವು ಸಾರ್ವಜನಿಕರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಕು. ನ್ಯಾಯಾಲಯದ ಆದೇಶ ಅಥವಾ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರ ಆದೇಶ ಕೊಟ್ಟಿದ್ದಾರೆ ಅಥವಾ ಮೇಯರ್ ಅವರು ಇದನ್ನು ತಿಳಿಸಿದ್ದಾರೆ ಅಂತ ಅವರ ಮೇಲೆ ನಾವು ಕಂಪ್ಲೀಟ್ ಡಿಪೆಂಡ್ ಮಾಡಿ ಇಡುವುದಕ್ಕಿಂತ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ಆ್ಯಸ್ ಅ ಪಬ್ಲಿಕ್ ಆ್ಯಸ್ ಅ ಸಿಟಿಸನ್ ನಾವು ಕೂಡ ಮಾಡಬೇಕಾಗಂಥ ಒಂದು ಅತ್ಯಗತ್ಯದ ಒಂದು ಈ ಒಂದು ಸನ್ನಿವೇಶ. ಈಗ ಏನು ಮಾಡ್ಬೋದು, ಯಾವ ರೀತಿ ಇದನ್ನು ನಾವು ಆ್ಯಸ್ ಅ ಪಬ್ಲಿಕ್ ಯಾವ ರೀತಿ ಇದನ್ನು ಸರಿ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಒಂದು ಹೊಸ ಅಭಿಯಾನವನ್ನು ನಾವು ಶುರು ಮಾಡ್ಬೋದು. ಏನು ಈ ಹೊಸ ಅಭಿಯಾನ? ಒಂದು ಸ್ವಚ್ಛತಾ ವಾರಿಯರ್, ಅಂದರೆ
ಸ್ವಚ್ಛತಾ ಯೋಧರು ಎಂಬ ಒಂದು ಅಭಿಯಾನವನ್ನು ಕೂಡ ನಾವು ಶುರು ಮಾಡಬಹುದು. ಯಾವ ರೀತಿಯಾದ ಇದನ್ನು ಮಾಡಬಹುದು? ಈಗ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಲವೊಂದು ಜಾಗದಲ್ಲಿ, ಈಗ ನನ್ನ ವಾರ್ಡ್ನಲ್ಲಿ ಕೂಡ ಇದೆ, ಬಂಗ್ರಕೂಲೂರು ನನ್ನ ವಾರ್ಡ್ನಲ್ಲಿ ಕೂಡ ಒಂದು ಸ್ವಚ್ಛತಾ, ನಾನು ಈ ಒಂದು ಅಭಿಯಾನಕ್ಕೆ ಈಗಾಗಲೇ ನಾನು ಕೈ ಹಾಕಿದ್ದೇನೆ. ಅಂದರೆ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿರುತ್ತೆ ಅಂಥ ಬ್ಲ್ಯಾಕ್ ಸ್ಪಾಟ್ಗಳ ಸುತ್ತಮುತ್ತ ಇರುವಂಥ ಮನೆಗಳಲ್ಲಿ ಇರ್ಬೋದು, ಅಥವಾ ಯಾವುದಾದ್ರು ಕಮರ್ಷಿಯಲ್ ಬಿಲ್ಡಿಂಗ್ ಇದ್ದರೆ ಅಲ್ಲಿರುವಂಥ ಸಿಸಿ ಕ್ಯಾಮರಾಗಳನ್ನು ಆ ಬ್ಲ್ಯಾಕ್ ಸ್ಪಾಟ್ ಕಡೆಗೆ ತಿರುಗಿಸುವಂಥದ್ದು. ತಿರುಗಿಸಿ ಯಾರು ಈ ಕಸವನ್ನು ಬಿಸಾಡ್ತಾರೆ? ಹೆಚ್ಚು ಜನ ಬಿಸಾಡ್ತಾ ಇಲ್ಲ ಈಗ, ಆದರೆ ಕೆಲವೊಂದು ಕಡೆಯಲ್ಲಿ ಜನರು ತಮ್ಮ ಮನೆಯನ್ನು ಸ್ವಚ್ಛ ಇಡುವ ಒಂದು ನಿಟ್ಟಿನಲ್ಲಿ ಹೊರಗಡೆ ನಮ್ಮ ಈ ಒಂದು ಸುಂದರವಾದ ಈ ಒಂದು ಏನು ಅಟ್ಮಾಸ್ಫಿಯರ್ ಇದೆ, ಇದನ್ನು ಹಾಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಹೇಗೆ ನಿಲ್ಲಿಸ್ಬೋದು? ಇಂಥ ಒಂದು ಹೊಸ ಕ್ಯಾಂಪೇನನ್ನು ನಾವು ಮಾಡಿದರೆ ಎಲ್ಲೆಲ್ಲಿ ಕಸ ಬಿಸಾಡ್ತಾರೆ, ಆ ಬಿಸಾಡುವಾಗ ಸಿಸಿ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿರುವಂಥ ಫೋಟೋ ಇರ್ಬೋದು, ಅಥವಾ ನಾವೇ ನಮ್ಮ ಮೊಬೈಲಲ್ಲಿ ಆ ಫೋಟೋ ಕ್ಲಿಕ್ ಮಾಡಿ ಅಥವಾ ಶಾರ್ಟ್ ವೀಡಿಯೋಸ್ಗಳನ್ನು ಮಾಡಿ ನಾವು ಹರಿದು ಬಿಡುವಂಥ ಒಂದು ಕೆಲಸ ಮಾಡಬೇಕು ಸೋಷಿಯಲ್ ಮೀಡಿಯಾಗಳಲ್ಲಿ, ನಮ್ಮ ನಮ್ಮ ಏರಿಯಾದ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಜೊತೆಗೆ ಒಂದು ಏನಾದರೂ ಒಂದು ವಿಷಯವನ್ನು ಕೂಡ ಬರಿಬೇಕು, ಯಾಕೆಂದರೆ ಅದು ನಾವು ಅವರನ್ನು ಬೈಯುವಂಥದ್ದು ಆಗಬಾರ್ದು. ನಾವು ಯಾವ ರೀತಿ ಬರಿಬೇಕಂದ್ರೆ, ನಾವೆಲ್ಲರೂ ಯಾರಿಗೆ ಈ ವ್ಯಕ್ತಿಯ ಪರಿಚಯ ಇದೆ ಅವರನ್ನು ನಾವು ನಿಲ್ಲಿಸಿ ಅವರ ಹತ್ರ ಒಂದು ಮನವಿಯನ್ನು ಮಾಡುವಂಥದ್ದು, ದಯವಿಟ್ಟು ನಿಮ್ಮ ಮನೆಯ ಕಸವನ್ನು ರಸ್ತೆಯಲ್ಲಿ ಬಿಸಾಡಿ, ಬೇರೆಯವರಿಗೆ ಸಮಸ್ಯೆ ಆರೋಗ್ಯಕ್ಕೆ ತೊಂದರೆ ಆಗುವಂಥ ಕೆಲಸವನ್ನು ಮಾಡಬೇಡಿ ಎಂಬ ಒಂದು ಮನವಿಯನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಖಂಡಿತವಾಗಿಯೂ ಇದರಿಂದ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಸಿಗುತ್ತೆ. ನನ್ನ ವಾರ್ಡಿನಲ್ಲಿ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ, ಯಾವ್ಯಾವ ಬ್ಲ್ಯಾಕ್ ಸ್ಪಾಟ್ ಇದೆ ಅಲ್ಲಿ ಸಿಸಿ ಕ್ಯಾಮರಾಗಳನ್ನು ಅಳವಡಿಸುವಂಥದ್ದು ಇರ್ಬೋದು, ಅಥವಾ ಬೇರೆಯವರ ಮನೆಯದು ಸಿಸಿ ಕ್ಯಾಮರಾವನ್ನು ಅಲ್ಲಿ ತಿರುಗಿಸಿ ಅವರ ಹತ್ರ ಮನವಿಯನ್ನು ಮಾಡಿ. ಅದೇ ರೀತಿ ಯೂತ್ಸ್ನವರೆಲ್ಲ ತುಂಬ ಜನ ಕೈ ಜೋಡಿಸ್ತಾ ಇದ್ದಾರೆ, ಫೋಟೋಸ್ ತೆಗೆಯುವಂಥದ್ದು, ಕಸ ಬಿಸಾಡುವಂಥದ್ದು ಅಥವಾ ರೆಕಾರ್ಡ್ ಮಾಡುವಂಥದ್ದು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥದ್ದು. ಇದನ್ನು ನಾವು ಮಾಡಿದಲ್ಲಿ ಖಂಡಿತವಾಗಿಯೂ ಇದನ್ನು ನಾವು ಸಂಪೂರ್ಣವಾಗಿ ರಸ್ತೆ ಬದಿ ಕಸ ಬಿಸಾಡುವುದನ್ನು ನಿಲ್ಲಿಸಬಹುದು. ಆ ನ್ಯಾಯಾಲಯ ಕೂಡ ಆದೇಶವನ್ನು ಕೊಟ್ಟ ಪ್ರಕಾರ ಕಾರ್ಪೊರೇಷನ್ ಅವರು ಕೂಡ ಇದರ ಮೇಲೆ ತೀವ್ರವಾದ ಆಕ್ಷನ್ ಅನ್ನು ತಗೊಳ್ತಾರೆ, ಲೀಗಲ್ ಆಕ್ಷನ್ ತಗೊಳ್ತಾರೆ, ಏನು ಫೈನ್ ಇರ್ಬೋದು, 10,000 ದಂಡ ಕೊಡುವಂಥದ್ದು, ಇದನ್ನೆಲ್ಲ ಖಂಡಿತವಾಗಿ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ನಾವು ಏನು ಈ ಹಸಿ ಕಸ ಒಣಕಸ ಇರುವಾಗ ಒಣಕಸವನ್ನು ಖಂಡಿತವಾಗಿಯೂ ನಾವು ಇವರಿಗೆ ಕೊಡ್ಬೋದು ಆ್ಯಂಟಿನಿವೇಶ. ಅದೇ ಹಸಿ ಕಸವನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಅದನ್ನು ಒಂದು ಯುಟಿಲೈಸ್ ಮಾಡುವಂಥ ಕೆಲಸ ಮಾಡ್ಬೋದು. ಯಾಕೆಂದರೆ ಪಾಟ್ ಕಂಪೋಸರ್ ಏನು ರಾಮಕೃಷ್ಣ ಮಠದವರು ಒಮ್ಮೆ ನಮಗೆಲ್ಲರಿಗೂ ತಿಳಿಸಿದ್ರು, ಅದನ್ನು ನಾವು ಮಾಡ್ಬೋದು. ನನ್ನ ಮನೆಯಲ್ಲಿ ನಾನು ಪಾಟ್ ಕಂಪೋಸರ್ ಹಸಿ ಕಸ ಮನೆಯ ಕಿಚನ್ ವೇಸ್ಟಿಂದ ಪಾಟ್ ಕಂಪೋಸರಿಂದಾಗಿ ಏನು ಗಿಡಗಳಿಗೆ ಬೇಕಾಗಿರುವಂಥ ಫರ್ಟಿಲೈಸರನ್ನು ತೆಗೆಯುವಂಥ ಇದೊಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಾವು ಅದನ್ನು ಕೂಡ ಮಾಡಿ ಈ ಒಂದು ಹಸಿ ಕಸವನ್ನು ಕೊಡುವಂಥದ್ದು ಕಡಿಮೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ನಾವೆಲ್ಲರೂ ಸೇರಿ ಈ ಒಂದು ಸ್ವಚ್ಛತಾ ವಾರಿಯರ್, ಸ್ವಚ್ಛತಾ ಯೋಧರ್ ಎಂಬ ಒಂದು ಹೊಸ ಕ್ಯಾಂಪೇನ್, ಶಾರ್ಟ್ ವೀಡಿಯೋಸ್ ಫೋಟೋಸ್ ತೆಗೆಯುವಂಥದ್ದು, ಇದನ್ನು ಮಾಡಿ ಹರಿದು ಬಿಡುವಂಥ ಕೆಲಸವನ್ನು ಮಾಡುವ, ಖಂಡಿತವಾಗಿ ಜನರು ಯಾರು ಕಸ ಬಿಸಾಡ್ತಾರೆ ಅವರು ಖಂಡಿತವಾಗಿ ಅವರ ಮನಸ್ಸನ್ನು ಚೇಂಜ್ ಮಾಡಿಯೇ ಮಾಡ್ತಾರೆ. ಎಲ್ಲರ ಹತ್ರ ಮನವಿಯನ್ನು ಮಾಡುವ, ಅವರು ಸಿಕ್ಕಿದಲ್ಲಿ ಅವರಿಗೆ ಮನವಿಯನ್ನು ಮಾಡಿ ನೀವು ದಯವಿಟ್ಟು ಕಸ ಬಿಸಾಡಬೇಡಿ ಎಂಬ ಒಂದು ಮನವಿಯನ್ನು ಮಾಡುವ, ಈ ಒಂದು ಮಂಗಳೂರನ್ನು ಸ್ವಚ್ಛ ಮಂಗಳೂರನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಜೊತೆಗೆ ಕೈ ಜೋಡಿಸಬೇಕೆಂದು ನಾನು ವಿನಮ್ರವಾಗಿ ಎಲ್ಲರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೈ ಹಿಂದ್.